ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳುಬಾಗಿಲು ತಾಲೂಕಿನ ಬಲ್ಲಾ ಗ್ರಾಮದ ಓಂ ಶಕ್ತಿ ಮಾಲೆಧಾರಿಗಳಿಗೆ ಮೇಲ್ಮರವತ್ತೂರು ದೇವಿಯ ದರ್ಶನಕ್ಕೆ ಹೋಗಿ ಬರಲು ಉಚಿತವಾಗಿ 3 ಬಸ್ ವ್ಯವಸ್ಥೆ ಮಾಡಿದ ಜೆಡಿಎಸ್ ಯುವ ಮುಖಂಡ ಬಲ್ಲಾ ಕೆಎಸ್ ಹರೀಶ್ ಯಾದವ್ ಅವರು ಬಲ್ಲಾ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ 170 ಓಂ ಶಕ್ತಿ ಮಾಲೆಧಾರಿಗಳಿಗೆ ಉಚಿತ ಬಸ್ ವ್ಯವಸ್ಥೆ ಜೊತೆಗೆ ತಿಂಡಿ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ಸೇವೆಯನ್ನು ಪ್ರತಿ ವರ್ಷವೂ ಮುಂದುವರಿಸಿಕೊಂಡು ಹೋಗುವುದಾಗಿ ಬಲ್ಲಾ ಕೆಎಸ್ ಹರೀಶ್ ಯಾದವ್ ಅವರು ತಿಳಿಸಿದ್ದಾರೆ. ಇದೇ ಹಾಲು ಡೈರಿ ಅಧ್ಯಕ್ಷ ಹಾಗೂ ಟಿಎಪಿಸಿಎಂಎಸ್ ನಿರ್ದೇಶಕ ಸಿಎಂ ಶ್ರೀನಿವಾಸ್ ಅವರು ಭಕ್ತರಿಗೆ ವೈಯಕ್ತಿಕವಾಗಿ 5,000 ರೂಪಾಯಿ ನೀಡಿ ಪ್ರವಾಸ ಶುಭಕರವಾಗಿರಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆವಿ ಗೀತಾ ಹರೀಶ್ ಯಾದವ್, ಬಾಬು, ಕೆವಿ ನಾಗರಾಜ್, ಮುಖಂಡರಾದ ಬಿಆರ್ ಶಂಕರೇಗೌಡ, ಸಿಎಂ ಮೋಹನ್, ಎಸ್ಕೆ ಮಧು, ಬೆಂಗಳೂರಪ್ಪ, ಶಿಕ್ಷಕ ಕಾಶಿಪುರ ಮೋಹನ್ ಕುಮಾರ್, ಬಿಎಸ್ಕೆ ಕಾಮೇಗೌಡ, ರೂಪೇಶ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ಕನ್ನಸಂದ್ರ ಸುಕುಮಾರ್, ಮುಳುಬಾಗಿಲು. ನಮ್ಮ ಬಲ್ಲಾ ಗ್ರಾಮಕ್ಕೆ ಸುಮಾರು 6 ವರ್ಷದಿಂದ ಉಚಿತ ಓಂ ಶಕ್ತಿ ಪ್ರಯಾಣಕ್ಕೆ ಉಚಿತ ಬಸ್ ಅಂತ ಕೆವಿ ಗೀತಾ ಹರೀಶ್ ಅವರಿಗೆ ನಮ್ಮ ಓಂ ಶಕ್ತಿ ಮಾಲಾ ಧಾರಣೆ ಮಾಡಿರುವಂತಹ ಶಕ್ತಿಗಳ ಕಡೆಯಿಂದ ಸಿಕ್ಕಿದಾಗ ಸನ್ಮಾನ ಸ್ವೀಕರಿಸಬೇಕಂತ ವಿನಂತಿಸ್ತಾ ಸನ್ಮಾನ ಸ್ವೀಕರಿಸುವಂತ ಕೇಳ್ಕೊತ ಇದ್ದೀನಿ. ಬಲ್ಲಾ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದಂತ ಸಿಎಂ ಶ್ರೀನಿವಾಸ್ ಅವರು, ನೀವು ಊಟಕ್ಕಾಗ್ಲಿ ಏನಕ್ಕಾಗ್ಲಿ ನನ್ನ ಕಡೆಯಿಂದ 5,000 ಕೊಡ್ತಾ ಇದ್ದೀನಿ, ನೀವು ದೇವ್ರ ಪ್ರಸಾದಕ್ಕೆ ಬಳಸ್ಕೊಳ್ಳಿ ಅಂತ ಹೇಳ್ತಿದ್ರೆ ಅವ್ರಿಗೂ ನಮ್ಮ ಕಡೆಯಿಂದ ಚಿಕ್ಕ ಸನ್ಮಾನ ಸ್ವೀಕರಿಸಬೇಕು ವಿನಂತಿಸ್ತಾ ಇದ್ದೀನಿ. ಅದೇ ರೀತಿ ರಾತ್ರಿ ನಾವು ನಮ್ಮ ನಡುಬೀದಿ ಗಂಗಮ್ಮ ದೇವಿಗೆ ಅಭಿಷೇಕ ಮತ್ತು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ರಾತ್ರಿ ಪ್ರಸಾದವನ್ನು ನಮ್ಮ ಪಕ್ಕ ಗ್ರಾಮದ ನನ್ನ ಆಪ್ತ ಸ್ನೇಹಿತನಾದ ಮೋಹನ್ ಅವರು ಪ್ರಸಾದ ಮಾಡಿಕೊಟ್ಟಿದ್ರೆ ಅವ್ರಿಗೂ ಕುಟುಂಬಕ್ಕೆ ವಂಶಕ್ಕೆ ತಾಯಿ ಯಾರು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಬಾಬು ಅವರು ಈ ಒಂದು ಮೇಲ್ಮರಕ್ಕೆ ಪ್ರವಾಸ ಶುಭವಾಗಲಿ ಅಂತ ಕೋರ್ತಾ ಇದ್ದಾರೆ. ಅವ್ರಿಗೂ ನಮ್ಮ ಪರವಾಗಿ ಚಿಕ್ಕವನ್ನು ಪ್ರಾರ್ಥನೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಬಲ್ಲಾ ಗ್ರಾಮದ ಯುವ ಮುಖಂಡರು ಮೋಹನ್ ಮತ್ತು ಕಾಮೇಗೌಡ, ಯಾವುದೇ ಒಂದು ದೇವರದ ಚಿಕ್ಕ ಕೆಲಸ ಆಗಲಿ ಅವರ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ನಮಗೆ ಸಹಾಯ ಮಾಡ್ತಾರೆ, ಹಣ ಸಹಾಯ ಮಾಡ್ತಾರೆ, ಬಂದು ನಮ್ಗೆ ಏನ್ ಬೇಕಾದ ಸಪೋರ್ಟ್ ಇವ್ 3 ದಿನದ ಅವ್ರದೇ ಎಲ್ಲ ಕೆಲಸ ನೋಡು ಅದ್ ಮಾಡಿ ಇದ್ ಮಾಡಿ ಅಂತ ತುಂಬಾ ಸಹಕಾರ ಕೊಡದೆ ಇದು ಪ್ರತಿ ವರ್ಷ ಪ್ರತಿ ವರ್ಷ ನಿಮ್ಗೆ ಸಹಕಾರ ನಮ್ಗೆ ಬೇಕು ಅಂತ ಹೇಳ್ತಾ ನಮ್ಮ ಕಡೆಯಿಂದ ಬಲ್ಲಾ ಗ್ರಾಮದಲ್ಲಿ ಈ ಒಂದು ಓಂ ಶಕ್ತಿ ಕಾರ್ಯಕ್ರಮ ವರ್ಷಾನುಗಟ್ಟಲೆ ನಡ್ಕೊಂಡ್ ಬರ್ತಾ ಇದೆ. ಈ ಒಂದು ಓಂ ಶಕ್ತಿ ಪ್ರವಾಸಕ್ಕೆ ಎಸ್ ಕೆ ಹರೀಶ್ ಅವರು ಸತತವಾಗಿ ಒಂದು ಕೆಲವು ವರ್ಷಗಳಿಂದ ಅವರು ಈ ಒಂದು ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಇದಾರೆ. ಊರಲ್ಲಿ ಯಾವುದೇ ಕಾರ್ಯ ಆದರೂ ಒಗ್ಗಟ್ಟಿನಿಂದ ಎಲ್ಲ ಜಾತಿಗಳು ಸೇರಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ. ಮುಂದೇನು ಇದನ್ನು ನಡ್ಸ್ಕೊಂಡು ಹೋಗ್ತಾರೆ. ಈಗ ಹಿರಿಯ ಯುವಕರಾದಂಥ ಸಿ ಎಂ ಶ್ರೀನಿವಾಸ್ ಆಗಲಿ, ಹರೀಶ್ ಆಗಲಿ, ಬಾಬು ಈಗ ಮೆಂಬರ್ ಇದ್ದಾರೆ, ನಮ್ಮ ನಾಗರಾಜ್ ಅವರು ಇದ್ದಾರೆ, ಇವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ನಡೆಸಿದ್ದಾರೆ. ವಿಶೇಷವಾಗಿ ಇನ್ನು ಹರೀಶ್ ಏನು ಮಾಡ್ತಾ ಇದ್ದಾನೆ, ಈ ನಡುವೆ ಎಲ್ಲ ಈ ಕಡೆ ಗ್ರಾಮದ ಪಂಚಾಯತಿ ಸಭೆ ಸುತ್ತೂ ಏನಾದ್ರು ಚಿಕ್ಕ ಚಿಕ್ಕ ಕಾರ್ಯಕ್ರಮ ಆದ್ರೂ ಅದಕ್ಕೊಂದು ಸಹಾಯವನ್ನು ಮಾಡ್ತಾ ಇರ್ತಾರೆ. ಈಗಾಗಲೇ ಇದು 4-5 ವರ್ಷ ಮಾಡ್ತಾ ಇದ್ದಾರೆ. ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ, ಊರಿನ ಒಗ್ಗಟ್ಟನ್ನು ಕಾಪಾಡ್ಕೊಂಡು ಹೋಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವನು ಬಯಸ್ತಾ ಇದ್ದಾನೆ, ನಾವು ಅದನ್ನೇ ಕೋರ್ಕೊಳ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಕೊಂಡು ಎಲ್ಲರೂ ಈ ಇದೇ ರೀತಿಯಾದ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಲಿ ಅಂತ ನನ್ನ ಮನವಿ. ಮುಂದಿನ ಮಾತುಗಳನ್ನ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ.
ಎಲ್ಲರಿಗೂ ಶಕ್ತಿಗಳಿಗೂ ಮತ್ತು ಎಲ್ಲರಿಗೂ ನಮಸ್ಕರಿಸ್ತಾ, ಈ ದಿನ ಸತತವಾಗಿ 6 ವರ್ಷದಿಂದ ನಮ್ಮ ಬಲ್ಲಾ ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ಸದಸ್ಯರಾದ ಕೆ ವಿ ಗೀತಾ, ಎಸ್ ಕೆ ಹರೀಶಾದ ಅವರು 2, 3 ಈ ಮೊದಲು 2 ಕೊಡ್ತಾ ಇದ್ರು, ವರ್ಷ ಲಾಸ್ಟ್ ಇಯರ್ 3 ಆಯ್ತು, ಇವತ್ತು 3 ಆಗಿದೆ. ಉಚಿತವಾಗಿ ನಮಗೆ ಓಂ ಶಕ್ತಿ ಪ್ರವಾಸಕ್ಕೆ ಬಸ್ ಅನ್ನ ಕಲ್ಪಿಸ್ತಾ ಇದ್ದಾರೆ, ಮತ್ತು ಒಂದು ಹೊತ್ತು ಊಟ ಕೂಡ ನಮಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇವಾಗ ಹೋಗ್ತಿದ್ವಿ, ಶಕ್ತಿಗಳಿಗೆ ಬೆಳಗಿನ ಉಪಹಾರ ಅವರು ಸ್ವತಃ ಇದರಿಂದ ಮಾಡಿಸಿ ನಮಗೆ ಉಪಹಾರ ಕಲ್ಪಿಸ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಆ ಓಂಶಕ್ತಿ ತಾಯಿ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಮಾತಾಡ್ತಾ ಇನ್ನೂ ಹೆಚ್ಚಿಗೆ ಈ ವರ್ಷದಿಂದ ಪ್ರತಿ ವರ್ಷವೂ ಇನ್ನೂ ಹೆಚ್ಚಿಗೆ ನೀಡಲಿ, ಇನ್ನ ಓಂಶಕ್ತಿ ತಾಯಿ ದರ್ಶನ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಕಲ್ಪಿಸಿ ಅಂತ ಅವರಲ್ಲಿ ಬೇಡ್ತಾ, ಊರೆಲ್ಲರೂ ಸಹಕಾರ ನೀಡಿದೀರಾ, ನಿಮಗೂ ನನ್ನ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಯಾವುದು ಭೇದ ಭಾವ ಇಲ್ಲ, ಯಾವುದು ಇದಿಲ್ಲ, ರಾಜಕೀಯ ಆಗಲಿ ಇನ್ನೊಂದಿಲ್ಲ. ಏನೋ ಅವ್ರು ಸೇವೆ ಮಾಡಬೇಕು ಅಂದಾಗ ನಾವು ಫಸ್ಟ್ ಚೀಟಿ ಹಾಕೊಂಡು ಹೋಗ್ತಾ ಇದ್ವಿ. ಏನೋ ಇತ್ತು ಒಮ್ಮೆಲೆ ಬರ್ತವ್ರಿಗೆ ಸ್ವಾಮಿ ಎಷ್ಟು ಹೋಗ್ತಾ ಇದೀನಿ, 2 ಬಸ್ ಹೋಗ್ತಾ ಇದೀನಿ, ಅದು ನಾನು ಕೊಡ್ತೀನಿ, ನೀವು ಯಾರ ಚೀಟಿ ದುಡ್ಡು ವಸೂಲಿ ಮಾಡಬೇಡಿ ಅಂತ. ಯಾವುದೇ ದುಡ್ಡು ಕೂಡ ವಸೂಲಿ ಮಾಡ್ತಾ ಇಲ್ಲ, ಎಲ್ಲ ಫ್ರೀಯಾಗಿ ನೀರಿಂದ ಹಿಡಿದು ಊಟದ ವ್ಯವಸ್ಥೆಯಿಂದ ಹಿಡಿದು ಬಸ್ ಅನ್ನ ಕಲ್ಪಿಸ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆಲ್ಲ ದೇವ್ರು ಕಾಪಾಡಲಿ ಅಂತ ಪ್ರಾರ್ಥಿಸ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಮುಳಬಾಗಿಲು ತಾಲೂಕು ಬಲ್ಲಾ ಗ್ರಾಮ ಪಂಚಾಯಿತಿ ಬಲ್ಲಾ ಗ್ರಾಮದಲ್ಲಿ ಈ ಒಂದು ದಿನ ಓಂಶಕ್ತಿ ಮಾಲಾಧಾರಿಗಳಿಗೆ ಮೇಲ್ಮತ್ತೂರು ಒಂದು ಪ್ರವಾಸ ಭಾಗ್ಯವನ್ನ ಇದೇ ಗ್ರಾಮದ ಬಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮುಳಬಾಗಿಲು ತಾಲೂಕಿನ ಯುವ ಮುಖಂಡರು ಆಗಿರ್ತಕ್ಕಂತಹ ಎಸ್ ಕೆ ಹರೀಶ್ ಯಾದವ್ ಅವರು ಸುಮಾರು ಈ ಒಂದು ಓಂಶಕ್ತಿ ಮಾಲಾಧಾರಿಗಳಿಗೆ ಸುಮಾರು 7-8 ವರ್ಷಗಳಿಂದ ಈ ಒಂದು ಯಾರೇ ತಾಲೂಕಿನ ಮುಖಂಡರು ಸಹಕಾರ ನೀಡಲಿ ನೀಡಿದ್ರೆ ಇರಲಿ, ಅವರ ಒಂದು ಸ್ವಂತ ದುಡಿಮೆಯಿಂದ ಊರಲ್ಲಿ ಒಂದು ಸಮಾನತೆಯ ಭಾವನೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಅವರ ಒಂದು ಸ್ವಂತ ದುಡಿಮೆಯಿಂದ ಈ ಒಂದು ಮಾಲಾಧಾರಿಗಳಿಗೆ ಒಂದು ಉಚಿತ ಪ್ರವಾಸ ಭಾಗ್ಯವನ್ನ ಕೈಗೊಂಡಿದ್ದಾರೆ. ಇಂತಹ ಮನುಷ್ಯರಿಗೆ ಎಷ್ಟೇ ಒಂದು ಐಶ್ವರ್ಯ ಇದ್ರೂ ಸಹ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಇಂತಹ ಕೆಲಸ ಪುಣ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ಆ ಭಗವಂತ ಅವಕಾಶ ಮಾಡಿಕೊಡ್ತಾನೆ. ಇಂತಹ ಅವಕಾಶವನ್ನ ನಮ್ಮ ಯುವ ಮುಖಂಡರು ಈ ವರ್ಷದಂತೆ ಅವರ ಒಂದು ಜೀವಮಾನ ಇರುವವರೆಗೂ ಸಹ ಈ ಒಂದು ವರ್ಷ 3 ಬಸ್ ಅನ್ನ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಇನ್ನಷ್ಟು 3-4 ಬಸ್ಗಳನ್ನ ವ್ಯವಸ್ಥೆ ಮಾಡುವಂತಹ ಆ ಭಾಗ್ಯ ಓಂಶಕ್ತಿ ಕಲ್ಪಿಸಿಕೊಡ್ಲಿ ಅಂತ ಹೇಳ್ತಾ ಅವರ ಒಂದು ಕುಟುಂಬಕ್ಕೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಭಾಗ್ಯವನ್ನು ನೀಡಲಿ ಅಂತ ಹಾರೈಸ್ತಾ ಎಲ್ಲಾ ಭಕ್ತಾದಿಗಳಿಗೂ ಪ್ರವಾಸ ಅನ್ನುವಂಥದ್ದು ಶುಭವಾಗಲಿ, ಹೋಗಿದಂತಹ ಭಕ್ತಾದಿಗಳು ಕ್ಷೇಮವಾಗಲಿ, ಮತ್ತೆ ಈ ಊರಿಗೆ ಹಿಂದಿರುಗಲಿ ಅಂತ ನಾನು ಹಾರೈಸ್ತಾ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ, ಓಂ ಶಕ್ತಿ ಪರಾಶಕ್ತಿ. ಮೊದಲನೇದಾಗಿ ಸುದ್ದಿವಾಹಿನಿಯವರಿಗೆ ನಮಸ್ಕರಿಸುತ್ತಾ ಈ ಒಂದು ಈ ದಿನ ಬಲ್ಲಾ ಗ್ರಾಮದಲ್ಲಿ ಓಂ ಶಕ್ತಿ ಅಮ್ಮನವರ ದರ್ಶನಕ್ಕಾಗಿ ಈ ಒಂದು 3 ಬಸ್ ಉಚಿತ ವ್ಯವಸ್ಥೆಯನ್ನು ನಾನು ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತಂದ್ರೆ 2014-2015 ಅದೇ ನಮ್ಮ ಹೆಂಡತಿ ಗೀತಾದವರು ದೇವರ ದರ್ಶನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿರ್ತಿತ್ತು. ಸಮಯದಲ್ಲಿ ತುಂಬಾ ಕಷ್ಟ ಇತ್ತು, ತುಂಬಾ ಅಂದ್ರೆ ತುಂಬಾ ಕಷ್ಟ ಇತ್ತು, ಹೇಳ್ಕೋಬಾರ್ದು. ಕೆಲವೊಂದು ಘಟನೆಗಳು ಬೇಕು ಅಂತ ಬರೋದಿಲ್ಲ, ಈ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಕೆಲವೊಂದು ಸಮಯದಲ್ಲಿ ತಾಳ್ಮೆ ಕಳ್ಕೊಂಡಿದ್ದೆ ನಾನು. ಆ ಒಂದು 2014-2015 ಆ ಒಂದು ಅಮ್ಮನವರ ದರ್ಶನಕ್ಕಾಗಿ ಏನು ಕಷ್ಟ ಬೀಳ್ತಾ ಇದ್ರು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ನಾನು ಅದನ್ನ ನೋಡಿದೆ. ಆ ದಿನ ಅಂದ್ಕೊಂಡೆ ನಾನು ಈ ರೀತಿ ಕಷ್ಟ ನಮಗ್ ಬಂದಿರೋ ಕಷ್ಟ ಬೇರೆಯವ್ರಿಗೆ ಬರಬಾರ್ದು, ನನ್ನ ಕೈಯಲ್ಲಿ ಎಷ್ಟಾದಷ್ಟು ನಾನು ಹೆಲ್ಪ್ ಮಾಡಬೇಕು ಅಂತ ಅವತ್ತು ನಾನು ಡಿಸೈಡ್ ಆದೆ. ಅವತ್ತಿಂದ ನನ್ನ ಪ್ರಾಣ ಇರೋ ಗಂಟ ನಾನು ಪ್ರತಿ ವರ್ಷನೂ ಆದಷ್ಟು 3 ಅಲ್ಲ 4 ಆಗಲಿ ಎಷ್ಟಾದಷ್ಟು ಓಂಶಕ್ತಿ ಅಮ್ಮನವ್ರ ದರ್ಶನಕ್ಕೆ ಕಳಿಸ್ತೀನಿ ಅಂತ ನಾನು ಈ ದಿನ ಎಲ್ಲರ ಮುಂದೆನೂ ಹೇಳ್ತಾ ಇದೀನಿ. ಇದಕ್ಕೆ ಮುಂಚೆನೂ 4-5 ವರ್ಷದಿಂದನು ಕೆಲವರು ಕಳಿಸ್ತಾ ಇದಾರೆ, ಕಳಿಸ್ಲಿ ಕಳಿಸೇ ಹೋಗ್ಲಿ, ನಾನು ಪ್ರಾಣ ಇರೋ ಗಂಟ ಓಂಶಕ್ತಿ ಅಮ್ಮನವ್ರ ದರ್ಶನಕ್ಕೆ ಉಚಿತ ಬಸ್ ವ್ಯವಸ್ಥೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಸುದ್ದಿವಾಹಿನಿ ಮುಖಾಂತರ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದರಲ್ಲಿ ಯಾವುದೇ ರೀತಿ ರಾಜಕೀಯ ಇಲ್ಲ. ಕೆಲವರು ಅನ್ಕೋಬಹುದು ರಾಜಕೀಯಕ್ಕೋಸ್ಕರ ಈ ರೀತಿ ಮಾಡ್ತಾ ಇರಂತ, ದಯವಿಟ್ಟು ಹೇಳ್ತಾ ಇದ್ದೀನಿ ನೋಡಿ. ಊರಿನ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಮತ್ತೆ ನಮ್ಮ ಪಂಚಾಯತಿ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಬಿಟ್ಟು ಅದನ್ನ ಬಿಟ್ಟು ಬೇರೆ ರಾಜಕೀಯ ಉದ್ದೇಶ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳ್ತಾ ಈ 4 ಮಾತು ಮುಗಿಸ್ತಾ ಇದ್ದೀನಿ.